ನಮಸ್ಕಾರ, ನಾನು ಶರಣಯ್ಯ ಸ್ವಾಮಿ. ಕಿಸಾನ್ ವಾರ್ತೆಗೆ ಸ್ವಾಗತ. ನಮ್ಮಲ್ಲಿ ಇತ್ತೀಚೆಗೆ ಒಂದು ಕೃಷಿ ಜೊತೆಗೆ ಅನೇಕ ಉಪಕಸಬುಗಳು ಸಾಕಷ್ಟು ನಡೀತಾ ಇದ್ದಾವೆ. ಈ ಮಧ್ಯದಲ್ಲಿ ಕೃಷಿ ಜೊತೆಗೆ ಸಿಲ್ಕ್ ಅಂಡ್ ಮಿಲ್ಕ್ ಅಂದರೆ ಹಾಲು ಮತ್ತು ರೇಷ್ಮೆ ಬಗ್ಗೆ ಸಾಕಷ್ಟು ಜನ ಪ್ರಭಾವಿತರಾಗಿದ್ದಾರೆ. ಆ ಒಂದು ಏನು ನಾವು ರೇಷ್ಮೆ ಗೂಡುಗಳು ಬಂದ ಸಂದರ್ಭದಲ್ಲಿ ಯಾವ ರೀತಿ ಇರ್ತದೆ, ಯಾವ ರೀತಿ ಕಟ್ತದೆ ಅನ್ನೋಂಥ ಸಹಜ ಕುತೂಹಲ ಇರ್ತದೆ. ಈ ಒಂದು ವಿಷಯವನ್ನು ರೈತ ಮುಖಂಡರು ಮತ್ತು ಪ್ರಗತಿಪರ ರೈತರಾಗಿರ್ತಕ್ಕಂಥ ಸನ್ಮಾನ್ಯ ಭೀಮಣ್ಣನವರು ದಾವಣಗೆರೆ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಒಂದು ಗ್ರಾಮದ ಪ್ರಗತಿಪರ ರೈತರು, ಅವರು ಈ ವಿಚಾರಗಳನ್ನು kisanvarte.com ಹಂಚಿಕೊಂಡಿದ್ದಾರೆ. ಅವರ ಈ ಒಂದು ಇದನ್ನು ಈ ಒಂದು ಅನುಭವವನ್ನು kisanvarte.com ಈ ಮೂಲಕ ರೈತ ಸಮುದಾಯದೊಂದಿಗೆ ಹಂಚಿಕೊಳ್ತಾ ಇದೆ. ಹೆಸರು? ನಮ್ಮ ಹೆಸರು ಭೀಮಣ್ಣ ಅಂತ ಸರ್. ಭೀಮಣ್ಣ, ಬಹಳ ಸಂತೋಷ. ಭೀಮಣ್ಣರೇ, ಈ ಮೂಲಕ ನಿಮ್ಮ ರೇಷ್ಮೆ ಬೆಳೆಗಾರ ಅಥವಾ ನಮ್ಮ ಕರ್ನಾಟಕದ ಬೆಳೆಗಾರರಿಗೆ ತಂಪರಿಚಯ ಆಗಬೇಕು. ತಂಪರಿಚಯ ಆಗಬೇಕು ಬೇರೆ ರೈತರಿಗೆಲ್ಲ. ಆಗ್ತಾ ಸರ್ ಹೇಳ, ನಮಗೆ ಸಹಾಯ ಗೊತ್ತು. ನಮ್ದು ಯಾವ ಊರು? ನಮ್ದು ಹುಣಸಿಕಟ್ ಸರ್, ಹರಪನಹಳ್ಳಿ ತಾಲೂಕು. ಹುಣಸಿಕಟ್. ಭೀಮಣ್ಣ ಅಂತ ನಿಮ್ಮ ಹೆಸರು? ಅಂತ ನಮ್ಮ ಹೆಸರು. ಇದು ಹರಪನಹಳ್ಳಿ ತಾಲೂಕು ಬರ್ತದೆ? ತಾಲೂಕು ಅರಸೀಕೇರಿ ಹೋಬಳಿ ಬರ್ತತಿ. ಹಾಂ, ಅಣಜಿಪ್ಪ ಪಂಚಾಯತಿ ಅಣಜಿಗಿರಿ ಇರ್ತತಿ. ತಮ್ದು ಎಷ್ಟು ಎಕರೆ ಜಮೀನು ಇದೆ? ನಮ್ದು ಒಂದು 6.5 ಎಕರೆ ಇದೆ ಸರ್. 6.5 ಎಕರೆ. 4.5 ಎಕರೆ ರೇಷ್ಮೆ ಮಾಡಿದ್ದೇವೆ. ಒಂದು 2 ಎಕರೆ ಮಾತ್ರ ಬೇರೆ ಬೆಳೆ ಬಿಟ್ಕೊಂಡಿದೆ. 2 ಎಕರೆ ಅಷ್ಟೇ, ಅದು ಇಮೇಜ್ ಮೆಕ್ಕೆಜೋಳ ಹಾಕಿದ್ದೇವೆ ಸರ್ ಈಗ. ಉಳಿದಿದ್ದೆಲ್ಲ ರೇಷ್ಮೆ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ? ಈಗ 4 ವರ್ಷ ಆಯ್ತು ಸರ್. 4 ವರ್ಷದಿಂದ. ಹೆಂಗೆ ಇದನ್ನ ರೇಷ್ಮೆ ಬೆಳಿಬೇಕಂತ? ಪರ್ಬಲ್ ಸರ್, ಈಗ ಬೇರೆ ಕೃಷಿಗಿಂತಲೂ ಇದು ಭಾರಿ ಅತ್ಯಂತ ಲಾಭ ನಮ್ಮ ರೇಷ್ಮೆ ಬೆಳೆ. ಮತ್ತೇನು ಅನಿವಾರ್ಯ ಕಾಲಾಂತರದಿಂದ ಈಗ ರೇಟ್ ಡೌನ್ ಆದವು. ನಮ್ಮ ಬೇರಲ್ಗಳು ನೀರಿಲ್ಲ, ಸಿಕ್ಕಾಪಟ್ಟೆ ಸುಮಾರು 4-5 ಲಕ್ಷ ಗಟ್ಟಲೆ ಬೋರ್ ಹಾಕ್ಸೀನಿ ನಾನು ಹಿಂದಿನ ವರ್ಷ. ಆದರೂ ಇನ್ನೂ ನೀರು ಸಿಗ್ತಾ ಇಲ್ಲ ಸರಿಯಾದ ರೀತಿ, ಮಳೆಗಾಲಲ್ಲ ಸಮಸ್ಯೆಗಳು ಅದಾವೆ ಸರ್. ಈ ಬೆಳಿಗ್ಗೆ ಹೆಂಗೆ ಹೋದ್ರಿ ಇದು? ಇದು ಚೆನ್ನಾಗಿ ಸರ್ ರೇಷ್ಮೆದು ನೋಡ್ರಿ ಸರ್. ಇದು ಒಂದು 100 ಮಟ್ಟಿ ಇಟ್ಟರೆ ಒಂದು 100 ಕೆಜಿವರೆಗೆ ತೆಗ್ದೀವಿ ನಾವು. 110 ಕೆಜಿನೂ ತೆಗ್ದಾವಿ ಅಂದ್ರೆ ಅವರು ಚಾಕಿ ಸೆಂಟ್ರ್ ಅವರು ಸಂಖ್ಯೆ ಕೊಟ್ಟಂಗೆ 80% ಅಂತ ಬಂದ ಬರ್ತದೆ ಸರ್. 80 ಕೆಜಿಗೆ ಏನು ಕೋತಾ ಇಲ್ಲ, 100 ಕೆಜಿ ಪಕ್ಕ ಅಷ್ಟೊಂದೇ ಬರ್ತತಿ. ಈಗಿರೋದು 80 ಕೆಜಿಲಿಂದ 90 ಕೆಜಿವರೆಗೆ ಬರ್ತದೆ ಸರ್. ಈಗ 200 ಮಟ್ಟಿ 300 ಮಟ್ಟಿ ಇದೆ ನಮ್ದು ಈಗ ಟೋಟಲ್ ಇರೋದು ಈ ಮನೆಯಾಗ. 300 ಮಟ್ಟಿಗೆ ಅಂದ್ರೆ 8x3 24 ಒಂದು 2.5 ಕ್ವಿಂಟಲ್ ಆಗ್ತದೆ ಸರ್. ಅವ್ರಿಗೆ ನಾವು ಒಂದು 300 ರೂಪಾಯಿ ಕಟ್ಕೊಂಡೀವಿ ಇವತ್ತಿನ ರೇಟ್ನಾಗ. ಈಗ ಅಷ್ಟು ಅಂತ ಸಿಗ್ತದೆ. ಈಗ 300 ರೂಪಾಯಿ ಹೌದು ಸರ್. 500 ತನಲ್ಲ ಐತೆ ಸರ್ ರೇಟ್ ಇಲ್ಲ ಅಂತಲ್ಲ. ಆದರೂ ಮತ್ತೆ ಈಗ ಇದು ಸ್ವಲ್ಪ ನಮ್ಮ ಕ್ವಾಲಿಟಿ ಕಮ್ಮಿ ಆಗ್ತಾವೆ. ಈಗ ತಮಿಳ್ನಾಡು ಗೂಡು ಅದು ಕ್ವಾಲಿಟಿ ಬರ್ತದೆ ಅಂತಾರೆ. ಕೋಲಾರ ಅಲ್ಲೆಲ್ಲ ಚೆನ್ನಾಗಿ ಬರ್ತೈತಿ ಹಂಗಾರದ್ರದ್ದು. ಮತ್ತೆ ಈಗ ನಮ್ಮ ಸ್ವಲ್ಪ ಕ್ವಾಲಿಟಿ ಕಮ್ಮಿ ಆಕ್ಕಾವ ಅಂತಾರೆ. ನಾವು ಕಟ್ಟಿಗೆ ಅಂದ್ರೆ ಕೇವಲ 300 ರೂಪಾಯಿ ಒಂದು ಕಿಲೋ ಸಿಕ್ಕರು. ಅಲ್ಲ ಅವ್ರಿಗೆ ಅವತ್ತು ನಿಮ್ಗೆ ಅವ್ರದ್ದು ಸ್ವಲ್ಪ ರೋಟ್ರಿ ಚಂದ್ರಿಕೆ ಮಾಡ್ತಾರೆ ಸರ್. ಅಲ್ಲಿ ಸ್ವಲ್ಪ ಲೇಬರ್ಗಳು ಸಿಗ್ತಾರೆ ಅಲ್ಲಿ. ಈಗ ಇದು ರೋಟ್ರಿ ಚಂದ್ರಿಕೆ ಅಂತ ಹಾಕಿದ್ವಿ ಅಂದ್ರೆ ನಾವು ಪ್ರತಿಯೊಂದು ಉಳುಕ್ಕೂ ಹಾರ್ಯಾಡ್ಸಿ ಅದು ಒಂದು ಇದಕ್ಕೆ ಬಿಡ್ಬೇಕಾಕತಿ. ಈಗ ಅದು ಇಲ್ಲಿ ನಮಗೆ ಲೇಬರ್ ಸಿಗಲ್ಲ, ನಮ್ಮ ಕರ್ತವ್ಯ ಇದು ಪ್ಲಾಸ್ಟಿಕ್ ಚಂದ್ರಿಕೆ. ಈಗ ನಾವು ಮೇಸಿ ಅದು ಹಣ್ಣು ಉಳುಕ್ ಬಂದಮೇಲೆ ಕೊಡೋದು ಈ ಟೈಪ್ ಶಿಸ್ತು ಮಾಡಿಬಿಡ್ತಾವೆ. ಈಗ ಹಚ್ಚಿದವಲ್ಲಿ ಹಿಂಗೆ ಈ ಹಂತಕ್ಕೆ ಬರ್ಬೇಕಾದ್ರೆ ಇದು ಎಷ್ಟು ದಿವಸ ತೊಗೊಳುತ್ತೆ ಭೀಮಣ್ಣರೇ? ಇದು ಇದು ಒಂದು 21 ದಿವಸ ಹಾಕ್ತದೆ ಸರ್. ಇದು ಮೂರು ದಿವಸಕ್ಕೊಮ್ಮೆ ಜ್ವರಕ್ಕೆ ಹೋಗ್ತದೆ ಸರ್. ಆರಾರು ಮೇವ ತೊಗೊಂಡು ನಾವು ಎಳ್ಳನೇ ಜ್ವರ ಹೋದಾಗ ತರಿಸಿರ್ತೇವೆ ಮರಿನ ಚಾಕಿ ಸೆಂಟ್ರಿನಿಂದ. ನಾವೇ ಎಳ್ಳನೇ ಜ್ವರ ರಿಸೀವ್ ಮಾಡ್ಕೊಂತೀವಿ. ನೆಕ್ಸ್ಟ್ ಅವತ್ತು ಇವತ್ತು ನಿನ್ನೆ ಸಾಯಂಕಾಲ ಕೊಟ್ಟನಂದ್ರೆ ಇವತ್ತಿನಂತೆ ಮೇವು ಕೊಡ್ತಾವೆ ಅದಕ್ಕೆ. ತಿರ್ಗಿ ನೆಕ್ಸ್ಟ್ ನಾವು 6 ಮೇವು ಕೊಡ್ತೀವಿ. 6 ಮೇವಿಂದ 7 ಮೇವು ಕೊಟ್ಟ ಮೇಲೆ 3 ಜ್ವರಕ್ಕೆ ಸ್ಟಾಪ್ ಆಕತಿ. ಅವು ನೆಕ್ಸ್ಟ್ ಮತ್ತೆ 3 ಜ್ವರ 24 ತಾಸು 3 ಜ್ವರದಾಗ ಇರ್ತೈತಿ. 3 ಜ್ವರ ಎದ್ದ ನಂತರ ಮತ್ತೆ 6ರಿಂದ 7 ಮೇವು ಕೊಡ್ತೀವಿ. ಮತ್ತು ಆಮ್ಯಾಗೆ 4ನೇ ಜ್ವರ ಸ್ಟಾರ್ಟ್ ಆಕತಿ. 4ನೇ ಜ್ವರ 48 ತಾಸಿಂದ 4ನೇ ಜ್ವರದಾಗ ಇರ್ತೈತಿ. ಆ ನಂತರ 6ರಿಂದ 7 ದಿವಸ ಈಗ 13 ಮೇವು ಕೊಟ್ಟದವು ಸರ್. ಈ ಸರ್ದಿ 13ನೇ ಮೇವಿಗೆ ಅದು ಹಣ್ಣಿಗೆ ಬಂತು. ಈಗ ಗೂಡು ಕಟ್ಟಾಯ್ತು, ಚೆನ್ನಾಗಿ ಕಟ್ತಾ ಐತಿ. ಅದ್ರ ಬೇರೆ ಈಗ ಸ್ವಲ್ಪ ರಾಜ್ಯದಂಥ ಪ್ರಾಬ್ಲಮ್ ಐತೆ ಸರ್. ಇದು
ಇಡೀ ರಾಜ್ಯದಂಥ ಮಟ್ಟಿ ಪ್ರಾಬ್ಲಮ್ ಐತಿ. ಹಂಗಿರೋದ್ರದ ಎಲ್ಲ ಕಡೆಗೆ ಭಾಳ ರೈತರು ಲಾಸ್ ಆಗ್ತೈತಿ. ಚಿಕ್ಕ ಬಟ್ಟೆ ಈ ಬಟ್ಟೆನ ಬೆಳೆಯೋದು ಭಾಳ ಲಾಸ್ ಆಗ್ತೈತಿ. ಮತ್ತು ಅನಿವಾರ್ಯ ಮತ್ತು ಈಗ ಮಾಡ್ಬೇಕಾದ ಕರ್ತವ್ಯ ಈಗ ಮಾಡ್ಕೊಂಬಿಟ್ಟವು ಇದನ್ನು ಬಡಂಗಲ್ ನೋಡಿರಿ. ಈಗ ಅದಕ್ಕೆ ಒಂದು 7-8 ಲಕ್ಷ ಮನೆ ಕಟ್ಟೇವಿ. ಈಗ ಆ ಕಡೆ ಸುಮ್ಮನೆ ಶೆಡ್ ಹಾಕಿದ್ವು ಅದು ಬಿದ್ದು ಹೋತು. ಇದ್ದದ್ದಲ್ಸ ಮತ್ತು ಈಗ ರೈತರು ಬಂಡವಾಳ ಹಾಕಿ ಬಂಡವಾಳ ತೆಗಿಬೇಕಾಕತಿ. ಒಟ್ಟು 4 ಎಕರೆ ಮಾಡಿದ್ದೀರಿ? 4 ಎಕರೆ ಸರ್. 4 ಎಕರೆ ಅಂದ್ರೆ ಈಗ ದೀರ್ಘವಾಗಿ ನಿಮ್ಗೆ ಈಗ ಹೈಯೆಸ್ಟ್ ರೇಟ್ ಅಂದ್ರೆ ಎಷ್ಟು ಸಿಕ್ಕದೆ? ಹೈಯೆಸ್ಟ್ ರೇಟ್ 640 ರೂಪಾಯಿ ಮಾರಿವಿ ಸರ್. 640 ಹಿಂಗೆ ಎಷ್ಟು ಮಾರಿದ್ರಿ ಅವಾಗ? ಅವಾಗ 640 ಮಾರಿದಾಗೇನು ಸರ್, 200 ಕೆಜಿ, 150 ಕೆಜಿ ಈ ಟೈಪ್ ಮಾರಿದ್ದೇವೆ. ಅದ ಏನಂದ್ರೆ ನಾವು 120,000 ಆ ಲೆಕ್ಕಕ್ಕೆ ಮಾರಿದ್ವಿ. ಆ ಸರ್ತೆ 130 ರೂಪಾಯಿಗೆ ತಂದೀವಿ ನಾ ಸರ್ತೆ ಮಾರ್ಕೊಂಡದಾಗ. ಮತ್ತು ಈಗ ಬಂದ್ರೆ ಲೆಕ್ಕ ನೋಡ್ಕೊಂಡ್ರೆ ಈಗ 500 ಮಟ್ಟಿ ಮೇಯಕ್ಕೆ ಅದು ಬರ್ತದೆ ಸರ್. ನಮ್ಮ ಕ್ರಾಪ್ ಮಾಡಿರೋದು ನಾವು ಆ ಕಡೆ ಬ್ಯಾಚ್ 500 ಮಟ್ಟಿ, ಈ ಕಡೆ ಬ್ಯಾಚ್ 500 ಮಟ್ಟಿ ಅಂತ. ಈಗ ಮತ್ತು ಈಗ ಆಟೋಮೆಟಿಕ್ಲಿ ನೀರಿಲ್ಲ ಈಗ ಮಾಡಕ್ಕಪ್ಪ ಅಂದ್ರೂ. ಈಗಿರೋ ನಮ್ದು ಈ ಕ್ರಾಪ್ 500 ಮಟ್ಟಿ ಮೇಯ್ತದೆ ಸರ್. ಈಗ ಇದು 2.5 ಎಕರೆ ಐತಿ, 1 ಹೆಕ್ಟರ್ ಐತೆ ಅದು ಆ ಕಡೆ. ಅದು ಈಗ ಅದ ಮಳೆ ಬೇಕು ಸದ್ಯ, ಈಗ ನೀರು ವರ್ಕೌಟ್ ಆಗಲ್ಲ. ಏನೇನು ಸಮಸ್ಯೆ ಬರ್ತವೆ ಸರ್? ಇದ್ರಾಗ ಸುಣ್ಣಕಟ್ ಅಂತ ಒಂದು ರೋಗ ಐತಿ, ಸಪ್ಪೆ ರೋಗ ಅಂತ ಬರ್ತೈತಿ, ಆಲ್ಪಂಡಿ ಅಂತ ಬರ್ತೈತಿ. ಅವೆಲ್ಲ ಅದಾವ ನೋಡಿರಿ ಸರ್. ಕೆಲವೊಂದು ಹುಳುಗಳು ಇದ್ರಾಗೆಲ್ಲ ಬಂದೈತಿ ಸರ್. ಈಗ ಅದೃಷ್ಟ ಅನ್ಕೋಬೇಕೈತಿ. ಈಗ ನಮ್ದು ಅದೃಷ್ಟದ ಬೆಳೆ ಈ ಬೆಳೆ ಬಂದ್ರೆ ಅದು ಆ್ಯಕ್ಚುಲಿ ಎರಡು ಮೂರು ಬೆಳೆನ ತೆಗೆದಾಕ್ಯಾರ ಸರ್. 4ನೇ ಜ್ವರ ಎದ್ದ ನಂತರ ಸುಮಾರು 5 ರಿಂದ 5 ದಿವಸ ಮೇಯಿಸಿ ಪೂರಾ ಹುಚ್ಚ ರೋಗ ಸೊಪ್ಪೆ ರೋಗ ಅಟ್ಯಾಕ್ ಆಗಿ ತೆಗೆದಾಕ್ಯಾರ ಸರ್ ರೈತರು ತಿಪ್ಪಿ. ಯಾರೋ ಮಾರಾಟಕ್ಕೆ ಹೋಗಿಲ್ಲ. 5 ಕೆಜಿ ಪರಿಹಾರ ಏನಲ್ಲ ಸರ್, ಇದ್ರ ಪರಿಹಾರ ಏನು ಕೊಡ್ತಾರೆ? ಅವು ಸರ್ಕಾರದವರು ಪರಿಹಾರ ಅಲ್ಲ, ಔಷಧ ಹೊಡೆಯೋದು ಔಷಧಿದು ಮಾಡ್ತದ ಸರ್. ನಾವು ಅದಕ್ಕೆ ಏನೇನು ಕೊಡ್ಬೇಕು ಸರ್? ಬ್ಲೀಚಿಂಗ್ ಮಾಡಿರಿ ಅಂತ ಹೇಳ್ತಾರೆ, ಬ್ಲೀಚಿಂಗ್ ಹಾಕ್ಯಂಡು ಸ್ಪ್ರೇ ಕೊಡಿರಿ ಅಂತ. ಅದಕ್ಕೆ ಯಾವ್ದಕ್ಕೆ ನಿಲ್ಲಲ್ಲ ಸರ್. ಏನು ಪರಿಹಾರ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ. ಲಾಸ್ ಆತಪ್ಪ ಅಂದ್ರೆ ಈ ಎಂಥರಿಗೆ ಉಳ್ಸೋಕ್ಕಾಗಲ್ಲ. ನಾನು ಅನ್ನಂಗೆ ಅಲ್ಲ ಈಗ ರೇಷನ್ ಬೆಳೆಯಾಗ ಆಟೋಮೆಟಿಕ್ಲಿ ಲಾಸ್ ಆಗಿ ಹೋಗ್ಬಿಡ್ತದ. ಈಗ ಏನೋ ಬುದ್ಧಿ ಅಂತ ಈಗ ಮತ್ತು ನಾವು ನಮ್ಮ ಸಂಬಂಧಪಟ್ಟ ಸೈನ್ಸಿಸ್ಟನ್ನ ಸಂಪರ್ಕಿಸ್ತೀವಿ, ಮತ್ತು ಸಂಬಂಧಪಟ್ಟ ಅಧಿಕಾರಿಗಳನ್ನ ಸಂಪರ್ಕಿಸ್ತೀವಿ, ಈ ಟೈಪ್ ಏನೈತಿ ಹಿಂಗಾಗೆ ಕೆಲಸ ಅಂತ ಅವ್ರು ಹೇಳೋದು ಅಷ್ಟೆ. ಒಟ್ಟು ಕ್ಯಾಪ್ಟಾಪ್ ಅಂತ ಹೇಳ್ತಾರೆ ಒಂದು ಕೆಮಿಕಲ್, ಅದಕ್ಕೆ ಅದನ್ನು ವರ್ಷ ಸ್ವಲ್ಪ ಒಂದು ಕೆಜಿ ಸುಣ್ಣದಾಗ 1 ಗ್ರಾಮು ಕ್ಯಾಪ್ಟಾಪ್ ಹಾಕ್ಯಂದು ಉಗ್ರಿ ಅಂತ. ಮತ್ತು ಈ ಸುಣ್ಣಕಟ್ಟು ರೋಗಕ್ಕೆ ಸಪ್ರಿಮೆಂಟ್ ಅಂತ ಒಂದು ಹೇಳ್ತಿದ್ದಾರೆ. ನಾವು ಆಲ್ರೆಡಿ ಎಲ್ಲ ಮಾಡ್ಕೊಂತ ಹೋಗ್ಬಿಡ್ತಾವೆ. ಈಗ ಅವ್ರ ಸಲಹೆಕ್ಕೇನು ಮುಂಚೆಗ ನಾವೆಲ್ಲ ಮಾಡಿರ್ತೇವೆ ಬುದ್ಧಿವಂತಿ ಮೇಲೆ. ಅದನ್ನು ಫುಲ್ ಆಟೋಮೆಟಿಕ್ಲಿ ರೋಗ ಬಂದಾಗ ಏನು ಮಾಡೋಕ್ಕಾಗಲ್ಲ ಸರ್. ನಿಮ್ಗೆ ಅನುಭವನೇ ಇದಾಗ್ಬಿಟ್ಟಿರ್ತೈತೆ. ಹೌದು ಹೌದು ಸರ್. ಏನು ಮಾಡೋಕ್ಕಾಗಲ್ಲ ಅಲ್ಲ. ಇದು ಈ ಭೀಮಣ್ಣ 1 ವರ್ಷಕ್ಕೆ ಎಷ್ಟು ಬೆಳೆ ತೆಗಿತೀರಿ? 1 ವರ್ಷಕ್ಕೆ ಇದು 8 ರಿಂದ 9 ಬೆಳೆ ಪಕ್ಕ ಬರ್ತದೆ ಸರ್. 8 ಅಂತೂ ಪಕ್ಕ 10 ಬರ್ತೈತಿ. ನಾವು ಜಲ್ದಿ ಹಿಂದೆ 1-10 ದಿವಸದಾಗ ಗ್ಯಾಪ್ ಕೊಟ್ಟು ತರಿಸ್ಕೊಂಡ್ರೆ ಈಗ ಮತ್ತೆ ಈಗ ಒಂದು ಸ್ವಲ್ಪ ಮನೆ ಆರಿಲ್ಲ ಅಂತ ಏನು ಹೇಳ್ತಾವೆ, ನಾವು 1-20 ದಿವಸ ಗ್ಯಾಪ್ ಕೊಡ್ತೇವೆ ಮನೆಯನ್ನು. 15-20 ದಿವಸ ಬಿಟ್ಟಬಿಡ್ತೇವೆ ನಾವು ಗ್ಯಾಪ್ ಒಂದು ಬ್ಯಾಚ್ಗೆ, ಆಮೇಲೆ ನೆಕ್ಸ್ಟ್ ತರಿಸ್ಬಿಡ್ತೀವಿ. ಒಂದು 8 ರಿಂದ 10 ಬೆಳೆ ಬೆಳಿಬೋದು ಸರ್ 1 ವರ್ಷ ಡಬಲ್ ಬ್ಯಾಚ್ ಆದ್ರೆ. ನೀವು ಎಷ್ಟು ಬೆಳೆ ಮಾಡ್ತೀರಿ? ನಾವು 8 ಅಂತೂ ಪಕ್ಕ ಮಾಡೇ ಮಾಡ್ತೀವಿ. 8 ಬೆಳೆ ಪಕ್ಕ ಮಾಡೇ ಮಾಡ್ತೀವಿ. ಒಂದು ಬೆಳಿಗ್ಗೆ ಎಷ್ಟು ಖರ್ಚಾಗುತ್ತೆ? ಒಂದು ಬೆಳಿಗ್ಗೆ 30,000 ರೂಪಾಯಿ ಖರ್ಚು ಬರ್ತದೆ ಸರ್. ಇದಕ್ಕೆ 30,000 ರೂಪಾಯಿ 30,000 ರೂಪಾಯಿ ಖರ್ಚು ಮಾಡಿದ್ರೆ ಎಷ್ಟು ಕ್ವಿಂಟಲ್ ಬರುತ್ತೆ? ಈಗ ಅದು ಒಂದು 200 ಮಟ್ಟಿ ಇಟ್ಟಿವಿ ಸರ್. ಸರ್ ಈಗ 200 ಮಟ್ಟಿಗೆ ಈಗ 60,000 ರೂಪಾಯಿ ಬೆಳೆ ಹಾಕ್ತೈತಿ. 300 ಸಿಕ್ಕರ್ನ 2 ಕ್ವಿಂಟಲ್ ಆದ್ರೂ 1-30,000 ಖರ್ಚು ಹೋಗ್ತೈತಿ. 1-30,000 ಉಳಿತೈತಿ ಈಗ ಕಮ್ಮಿ ಅಂತ. ಮತ್ತು ಹೆಚ್ಚಿಗೆ ಇಟ್ಟಾಗ ಹೆಚ್ಚಿಗೆ ಉಳಿತೈತಿ. ಈಗ 100 ಮಟ್ಟಿ ಇಟ್ಟರೆ ರೈತರು ಇರ್ತಾರೆ. ಮತ್ತು ಈಗ ಸದ್ಯ ರೇಟ್ ಡಿಮ್ಯಾಂಡ್ ಐತೆ ಸರ್. ಈಗ ಮತ್ತು ಈಗ ಅವಾಗೆಲ್ಲ ಒಳ್ಳೆ ರೇಟ್ ಇದ್ದಾಗ ಸುಮಾರು 1 ಲಕ್ಷಗಟ್ಲೇ ಉಳಿದೈತೆ. ನಾವು 130-140 ಮಾರ್ಕೊಂಬಂದಾಗ 1 ಲಕ್ಷಗಟ್ಲೇ ಒಂದೊಂದು ಕ್ರಾಪ್ ಉಳಿಯೋದು. 2.5 ಲಕ್ಷನೂ ತರ್ತಾರೆ ಸರ್ ರೈತರುಗಳು ಹೆಚ್ಚಿಗೆ ಹಾಕಿರೋ ಅಂತಾರೆ. ಅವರು 2 ಲಕ್ಷದವರೆಗೂ ಬಿಲ್ಸ್ ಮಾಡ್ಕೊಂಬಂದಾರೆ. ಅವ್ರವ್ರ ಶ್ರಮ ಸರ್ ಮಾಡಿದ ಒಟ್ಟು ಪ್ರತಿಫಲ ಐತಿ. ಮತ್ತು ಇದು ರೋಗದಾಗ ನಾನು ಹಚ್ಚೋ ನೀನು ಹಚ್ಚೋ ಅನ್ನಂಗಲ್ಲ ಸರ್. ಎಲ್ಲರನ್ನ ಬುಡಿ ಮೇಲೆ ಹಾಕ್ಬಿಡ್ತೈತಿ ಈ CSR ಹೈಬ್ರಿಡ್ ಇದು ಪಾರ್ಟಿಯನ್ನು. ಇನ್ನೊಂದು CBI ಸರ್ ಮತ್ತೆ ಅದು ಹಳದಿಗೂಡು ಅಂತ ಹೇಳಿದ್ವಲ್ಲ, ಅದು ಮಾತ್ರ ಎಲ್ಲ ವಾತಾವರಣದಾಗೂ ಬೆಳೀತೀವಿ ಸರ್. ಅದು ರೇಟು ಇಲ್ಲ, ಸ್ವಲ್ಪ ತೂಕ ಕಮ್ಮಿ ಬರ್ತದೆ. ಇದು 2 ಗ್ರಾಮ್ ಬರ್ತದೆ ಸರ್ ಒಳ್ಳೆ ಕ್ವಾಲಿಟಿ ಇದ್ದರೆ. ಒಂದು ಗೂಡು ಅಂದರೆ ಒಂದು ಮೊಟ್ಟೆ 500 ಹುಳ ಬರ್ತದೆ ಸರ್ ನಮಗೆ. 500 ಗೂಡಿಗೆ 1 ಕೆಜಿ ಐತೆ ಅದು ಪ್ರೊಸೀಜರ್. ನಮ್ಮವು ಸ್ವಲ್ಪ ಈ ವೀಕಿರೋದ್ರದ್ದ ಅಷ್ಟು ಬರಲ್ಲ, 2 ಗ್ರಾಮ್ ಬರಲ್ಲ, 160-180 ಬರ್ತೈತಿ. ಒಟ್ಟು ಇದ್ರಾಗೆ ನಿಮಗೆ ನೆಕ್ಸ್ಟ್ ಇದ್ರಾಗೆ ಒಂದು ಎಷ್ಟು ಗೂಡಿನಲ್ಲಿ ಎಷ್ಟು ಕೆಜಿ ರೇಷ್ಮೆ ಸಿಗ್ತದೆ ಗೊತ್ತೈತ್ರ? ಹೌದು ಸರ್. ಎಷ್ಟು ಸಿಗುತ್ತಂತೆ? ಅದು 13 ಒಂದು ಕ್ವಿಂಟಲ್ ಗೂಡಿಗೆ 13 ಕೆಜಿ ನೂಲು ಬರ್ತದೆ ಸರ್. ಅದು ಇವತ್ತಿನ ರೇಟ್ 10,000 ರೂಪಾಯಿ 1 ಕೆಜಿ ಇದೆ ನೂಲು. ಅದು ಈಗ ನಮಗೆ ರೈತರಿಗೆ ಶಕ್ತಿ ಅಲ್ಲ ಸರ್, ರೈತರಿಗೆ ಬೆಳೆಯೋರಿಗೆ 5 ಪೈಸೆ. ಅವ್ರ ರೀಲರ್ಸ್ಗಳು ಚಿಕ್ಕಪಟ್ಟೆ ಲಾಭ ಐತಿ. ಈಗ 1 ಕ್ವಿಂಟಲ್ ಗೂಡು ತಗೊಂಡ್ರೆ 300 ರೂಪಾಯಿ ನಾನು ಕೊಟ್ಟು ಬಂದ್ರೆ 1 ಕ್ವಿಂಟಲ್ ಗೂಡಿಗೆ,
ಅವನು ಸುಮಾರಿಗೆ 13 ಕೆಜಿ ನೂಲು ಬರ್ತೈತಿ. ಇವತ್ತು 13 ಕೆಜಿ ನೂಲು ಇವತ್ತು 8000 ರೂಪಾಯಿ ಒಂದು ಕೆಜಿ ನೂಲು ಐತಿ. ಇದು ಸರ್ಕಾರದ ರೇಟ್ ಇರೋದು ಮ್ಯಾಕ್ಸಿಮಮ್ 6000 ಕಟ್ಟನ್ ಸ. ಈಗ ಸ್ವಲ್ಪ ಇದು ಸ್ವಲ್ಪ ಎಳೆ ಮಳೆಗಾಲದಾಗ ಸ್ವಲ್ಪ ಕಮ್ಮಿ ಬರ್ತದಂದ್ರೂ 6000 ಕಟ್ಟಿದ್ರೂ 13 ಕೆಜಿಗೆ ಒಂದು 90000 ರೂಪಾಯಿ ಅಮೌಂಟ್ ಆಗ್ತದೆ ಸ. ಅವರಿಗೆ ನಿಮಗೆ ಸಿಗುತ್ತೆ? ನಮಗೆ ಏನು ಸಿಗ್ತದೆ ಸ? ಈಗ ಅದ 30000 ಸಿಗ್ತದೆ ನಮಗೆ. 300 ರೂಪಾಯಿ ಮಾಡಿದ್ರೆ? ಹಾಂ, 300 ರೂಪಾಯಿ ಮಾಡಿದ್ರೆ ಒಂದು ಕ್ವಿಂಟಾಲಿಗೆ. ರೀಲರ್ಸ್ಗಳಿಗೆ ಅವರಿಗೆ ಒಂದು ಕ್ವಿಂಟಾಲಿಗೆ ಒಂದು 200-300 ರೂಪಾಯಿ, ಬೇಡ 500 ರೂಪಾಯಿ ಖರ್ಚು ಬರ್ತದೆ ಅವ್ರಿಗೆ ಅಷ್ಟೇ ಒಂದು ಕ್ವಿಂಟಾಲ್ ನೂಲು ಬಿಚ್ಚಲಿಕ್ಕೆ. ಅದು ಕೆಮಿಕಲ್ ಹಾಕಿ ಕೆಲವು ಏನಾರು ಮಾಡ್ತಾನೆ, ಒಂದು 500 ರೂಪಾಯಿ ಖರ್ಚು ಬರ್ತದೆ ಅಂತ ಹೇಳ್ತಾರೆ ಒಂದು ಕ್ವಿಂಟಾಲ್ ಬಿಚ್ಚಕ್ಕೆ. ಮತ್ತು ನಮಗೆ ಹೆಚ್ಚಿಗೆ ಐತೆ ಸರ್. ಮತ್ತು ಈಗ ರೀಲರ್ಸ್ಗಳು ಮೇಲೆ ಡಿಪೆಂಡ್. ಈಗ ನಾವು ಏನು ರೇಷ್ಮೆ ಬೆಳಿತೇವೆ ಅಂದ್ರೆ ತಿಪ್ಪಿಕಾಕ ಹಾಕಾಕತ್ತಿ ರೀಲರ್ಸ್ ಇಲ್ಲ ಅಂದರೆ. ಮತ್ತು ಈ ಸರ್ತಿ ನಾವು ಡಿಡಿಯರ್ ಹತ್ರ ಮಾತಾಡಿದ್ವಿ ಮೊನ್ನೆ, ನಮ್ಮರ ಕೊಟ್ಟೂರಲ್ಲಿ ಮುನ್ಸಿಬಸಯ್ಯ ಅಂತದ್ರಲ್ಲಿ ನಮ್ಮ ರಾಮನಗರದಾಗ. ಅವಾಗ ಹೇಳಿದ್ರು 12 ಫ್ಯಾಕ್ಟ್ರಿಗೆನ ಸಬ್ಸಿಡಿ ಕೊಟ್ಟಾರ ಅಂತ. ಈಗ ಚೈನಾ ಫ್ಯಾಕ್ಟ್ರಿಗಳು ಅದು ಸುಮಾರು 15-20 ಕ್ವಿಂಟಲ್ ಗೂಡು ನೂಲು ಬಿಸ್ತದೆ ಸರ್ ಡೈಲಿ. ಅದು ಆ ಚೈನಾ ಫ್ಯಾಕ್ಟ್ರಿಗಳು ಅದಾವ, ಭಾಳ ಅದಾವ. ಈಗ ಅವ್ರು ಬಂದು ದೊಡ್ಡ ದೊಡ್ಡ ರೀಲರ್ಸ್ಗಳು ಬಂದು ನಮಗೆ ಬಿಡ್ ಹಾಕಿದರೆ ರೇಟ್ ಹೆಚ್ಚಿಗೆ ಸಿಕ್ಕಂತಕ್ಕೈತಿ. ಈಗ ಅಲ್ಲಿ ರೀಲರ್ಸ್ ಇಲ್ಲಪ್ಪ ಅಂದ್ರೆ ಈ ಗೂಡು ಅಚಾನಕ ಈಗ ವೇಸ್ಟ್ ಆಗಿರ್ತೈತಿ. ಅವ್ರು ಏನು ಮಾಡ್ತಾರೆ, 500 ರೂಪಾಯಿ ಭಾಳ ಬೀಳು ಗೂಡು 300 ರೂಪಾಯಿ ಹಾಕೋದು. ಈಗ ಈ ಟೈಪ್ ಎಲ್ಲ ಸಮಸ್ಯೆ ಐತೆ ಸರ್ ಇದ್ರಾಗ. ಮತ್ತು ಹಂಗಾಗಿ ಅಲ್ಲಿಗೀಗ ಒಂದು ಬೆಂಬಲ ಬೆಲೆ ಮಾಡ್ತೇವೆ ಅಂತ ಹೇಳಿದ್ರು. ಮತ್ತು ಏನು ಮಾಡ್ತಾರೆ ಗೊತ್ತದ್ದೈತೆ, ಅಲ್ಲಿ ಸರ್ಕಾರದ ಯಾವುದೋ ಸೀಮಿತ ಅಲ್ಲ, ರೈತರಿಗೆ ಹೇಳ್ತಾರೆ ಸುಮ್ಮನೆ ಆಶ್ವಾಸನೆ ಹಾಕವ ಏನಿಲ್ಲ. ಅಲ್ಲ, ಇದು ಯಾವ ರೀತಿ ಇದಾಗುತ್ತೆ ಅಂತೀರಿ ಭೀಮಣ್ಣ? ಇದು ಹೆಂಗೆ ಈಗ ಏನಾಗುತ್ತೆ ಅಂದರೆ, ರೇಷ್ಮೆ ಹೈಯೆಸ್ಟ್ ಡಿಮ್ಯಾಂಡ್ ಇರೋದು ನಮ್ಮ ಕರ್ನಾಟಕ ಭಾರತದಾಗ. ಹೌದಾ? ರೇಷ್ಮೆ ಬಟ್ಟೆಗಳಿಗೆ ಚೈನಾದ ತರ್ಸಾರ ಸರ್. ಮತ್ತು ನಮಗಿನ ಅಲ್ಲ, ಈಗ ಇದು ಹೆಂಗೆ ವರ್ಕೌಟ್ ರೇಟು ಏನು ರೀತಿ ಇದಾಗುತ್ತೆ? ಇದು ಈಗ ನೀವು ನೋಡಿದರೆ 300 ರೂಪಾಯಿ ಕೆ ಜಿ ಅಂತೀರಿ, ಸೀರೆ 25,000, 1,00,000 ಹಿಂಗೆಲ್ಲ ಇರ್ತವೆ. ಏನು ಇದು ಕತಿ? ಅದು ಏನು ಕತಿ ಸರ್ ಸರ್ಕಾರಕ್ಕೆ? ಆ ಟ್ಯಾಕ್ಸಿಗೆ ಈ ರೈತರು ಕೊಡ್ತಾವೆ, ನಾವು ಟ್ಯಾಕ್ಸ ಕೊಡಲ್ಲ. ಈಗ ಸೀರೆ ಒಂದು ಫ್ಯಾಕ್ಟ್ರಿ ಓಪನ್ ಮಾಡಿದ್ನಪ್ಪ ಅಂದ್ರೆ ಚಿಕ್ಕ ಬಟ್ಟೆ ಶಿಲ್ಕಿನಾರು ಕಟ್ತಾರೆ. ಈಗ ರೀಲರ್ಸ್ಗಳಿಗೆ ಮತ್ತು ಅವ್ರಿಗೆ ಅನನುಕೂಲ ಸರ್. ಅವರು ಮತ್ತು ಈಗ ನಮ್ದು ಎಷ್ಟು ಕಷ್ಟ ಐತೆ ಅಷ್ಟು ಐತಿಲ್ಲ ಅಂತಲ್ಲ. ಈಗ ಮೇಡಮ್ರೆ, ಈಗ ಒಂದು ರೇಷ್ಮೆ ಸೀರೆ ತಯಾರಾಗಬೇಕು ಎಷ್ಟು ಬೇಕಾಗ್ಬೋದು ಅಂತ ರೇಷ್ಮೆ? ಅಲ್ಲ, ಅವ್ರಿಗೆ ಸಾಧಾರಣ ಅಂದ್ರೆ 10,000 ಬೇಕಲ್ಲ ಸರ್. ಈಗ 10,000? ಹೌದಾ? 10,000 ರೂಪಾಯಿಗಂತ ಒಂದು ಹೆಚ್ಚು ಕಡಿಮೆ ನಿಮ್ದು ಎಷ್ಟು ರೀ? ಒಂದು 30 ಕೆಜಿ ರೇಷ್ಮೆ ಬಂದ್ಬಿಡ್ತಾನ್ರಿ? ಬರ್ತದೆ ಸರ್. ಏನು ಮಾಡಂಗಲ್ಲ. ಈಗ ನಮ್ಮ ರೈತರಿಗೆ 5 ಪೈಸೆ ಸರ್, 95 ಪೈಸೆ ಕಂಪ್ನಿಗಳು ಲಾಭ ಐತಿ. ಇದು ಒಂದ ಅಂತ ಎಲ್ಲ ಕ್ರಾಪ್ ಒಂದು ಗೋವಿನ ಜೋಳನ ಕೇಳು, ಎಲ್ಲ ಕೇಳಿದ್ರೂ ಈಗ ನಮ್ಮ ಒಂದು ಸೀಡ್ಸ್ ಚಿಲ್ಲೆ ಸೀಡ್ಸಿಂದ ಕೇಳು, ಎಲ್ಲ ಪ್ರತಿ ಒಂದು ಸೀಡ್ಸಿನ ರೈತರಿಗೆ ಸಿಗೋದು 10 ಪೈಸೆ. 90 ಪೈಸೆ ಅಂದರೆ ಸರ್ಕಾರಕ್ಕೆ ಟ್ಯಾಕ್ಸ್ಗಳು ಕಟ್ತಾವೆ, ಅದನ್ನು ಮಾಡ್ತಾವೆ, ಇದನ್ನು ಮಾಡ್ತಾವೆ ಅಂತ ಅವ್ರು ಹಲ್ವಾರು ಉದಾಹರಣೆ ಹೇಳ್ತಾರೆ. ಹೈಟೆಕ್ ಕಾರ್ನಾಗ ಅಡ್ಡಾಡ್ತಾರೆ, ಹೈಟೆಕ್ ಜೀವನ ಮೇಂಟೈನ್ ಮಾಡ್ತಾರೆ, ಎ ಸಿ ಲಾಡ್ಜ್ಗಳು ನೋಡ್ತಾರೆ, ಎಲ್ಲ ಸೀಡ್ಸ್ ಕಂಪ್ನಿಯವರು. ಈಗ ಹಂಗಿರೋದಾನ, ಈಗ ಅವ್ರಿಗೆ ಲಾಭ ಹೆಚ್ಚಿಗೆ, ರೈತರಿಗೆ ಏನಿಲ್ಲ. ಆದರೆ ರೈತರಿಗೆ ಮತ್ತೆ ಒಂದು ಬಿಗಿ ಭದ್ರತೆ ಇಲ್ದಂಗೆ ಆಗಿಬಿಟ್ಟದೆ ಸರ್. ಏನು ಮಾಡೋಂಗಿಲ್ಲ. ನಾವು ಅಲ್ಲಿಗೆ ನಾವು ಸಂಘಟನೆಗೆ ಇರೋರ ಇವತ್ತು ಚಾಲಕ್ಕೆ ನಿಮ್ಗೆ ಗೊತ್ತಿದ್ದಂಗೆ. ಮತ್ತು ಹೊಲಗಳಿಗಿದ್ದಾಗ ಇದು ಮಾಡ್ತಿರ್ತವೆ. ಮತ್ತೆ ಈಗ ಈ ದಾವಣಗೆರೆ ಭಾಗದಾಗ ಈ ಥರದ್ದು ಯಾವುದು ಇಂಡಸ್ಟ್ರಿ ಇಲ್ಲ ಅಲ್ರಿ? ಯಾ ಸರ್, ದಾವಣಗೆರೆ ಈ ರೇಷ್ಮೆ ಇದ್ರ ಕೆಲಸ ನಾನು ಭಾಳ ಪ್ರಯತ್ನ ಮಾಡಕ್ಕೈತೇನೆ. ಯಾಕಪ್ಪ ಅಂದ್ರೆ ಈ ದಾವಣಗೆರೆಗೆ ಇತ್ತು ಸರ್ ಮಾರುಕಟ್ಟೆ ಐತಿ. ಮಾರುಕಟ್ಟೆ ಐತಪ್ಪ ಅಂದ್ರೆ ಈಗ ನಾವು ಈಗ ಅವರು DD ಹತ್ರ ಕಾಂಟ್ಯಾಕ್ಟ್ ಮಾಡೇವಿ, ಇಲ್ಲ ಮಾರುಕಟ್ಟೆ ಇದನ್ನ ಓಪನ್ ಮಾಡ್ಬೇಕು ಅಂತ. ಮಾರುಕಟ್ಟೆ ಓಪನ್ ಮಾಡಕ್ಕಪ್ಪ ಅಂದ್ರೂ ಮಾರುಕಟ್ಟೆ ಮಾಡೋದೇ ಒಂದು ದೊಡ್ಡದಲ್ಲ ಸರ್. ನಾವು ಸ್ವಲ್ಪ ಸ್ಟ್ರೈಕ್ ಅದನ್ನ ಇದನ್ನು ಮಾಡಿ ಮಾರುಕಟ್ಟೆ ಓಪನ್ ಮಾಡಕ್ಕೆ ಹಳೇದು ಆಲ್ರೆಡಿ ಐತಿ, ಅದು ಮನೇನೂ ಇದೆ, ಅದು ಗೋಡಮ್ ಇದೆ ಮಾಡಕ್ಕೆ. ಈಗ ರೀಲರ್ಸ್ಗಳು ಬೇಕು, ಇಲ್ಲಿ ಮೇನ್ ಹುಟ್ಟಬೇಕಾಗಿರೋದು ರೀಲರ್ಸ್. ನಮ್ಮ ದಾವಣಗೆರೆ ಆಜುಬಾಜು ಏನಾರ ಸುಮಾರು ಒಂದು 7-8 ಫ್ಯಾಕ್ಟ್ರಿ ಚೈನಾ ಫ್ಯಾಕ್ಟ್ರಿ ಬಿದ್ದರೆ ಸುಮಾರು ಡೈಲಿ ಒಂದು 100 ಕ್ವಿಂಟಲ್ ಗೂಡು ಸಂಪಾದಿಸ್ತೈತಿ. ಹಂಗೆ ಈ ಗೂಡು ಕಟ್ಟಿದ ಎಷ್ಟು ದಿವಸಕ್ಕೆ ಮಾಡ್ಬೇಕು ಇದು? ಈಗ ನಾವು ಈಗ ಇದು 7-8 ದಿವಸಕ್ಕೆ ಮಾರಾಟಕ್ಕೆ ಹೋಗ್ತಾವೆ ಸರ್. ಅವ್ರ ಒಂದು ದಿವಸ ಹೆಚ್ಚು ಕಮ್ಮಿ ಹೋಗ್ತಿರ್ತಾವೆ. ಅಲ್ಲಿ ಇದನ್ನ ಎಷ್ಟು ದಿನದೊಳಗೆ ತೆಗಿಬೇಕಂತ ಅಂದ್ಕೊಂಡು ಇದು 13 ದಿವಸನ ಟೈಮಿಂಗ್ಸ್ ಹೇಳ್ತಾರೆ ಸರ್. ಇದಕ್ಕೆ ಹತ್ತು ಬಿಟ್ರೆ ಜಿಟ್ಟೆ ಕಡಿ ಬಂದ್ಬಿಡ್ತದೆ ಸರ್. ಇದು ಆಟೋಮೆಟಿಕ್ಲಿ ಕಡ್ಕೊಂಡು ಒಳಗೆ ಈಗ ನಾವು ಕೈಲಿ ಹಿಂಗೆ ಜೀಯಕಾಗಲ್ಲ ಸಾಧನ, ಅಷ್ಟು ಹೆವಿ ಐತಿ ನಮ್ಮ ಮ್ಯಾಗ್ಲದ್ದಾನ. ಆದ್ರೆ ಅದು ಕೊರ್ಕೊಂಡು ಕಡಿ ಬಂದ್ಬಿಡ್ತೈತಿ. ಅದು ಕೊರ್ಕೊಂಬರೋದ್ರೊಳಗೆ ಅವ್ರು ರೀಲರ್ಸ್ಗಳು ಅದನ್ನು ಈಗೆಲ್ಲ ಸ್ವಲ್ಪ ಹೀಟ್ರ್ ಮಾಡಿದಾರೆ ಸರ್. ಹೀಟಿಂಗ್ ಬರ್ನಿಂಗ್ ಮಿಷಿನ್ಗಳು ಚೇನಾದಾರೆಲ್ಲ ಹಾಕ್ಯಂಡಾರೆ. ಹೋಗಿ ಬರ್ನಿಂಗ್ ಒಗೆದ್ಬಿಟ್ರೆ ಆಟೋಮೆಟಿಕ್ಲಿ ಒಳಗೆ ಇರ್ತಕ್ಕಂಥ ಹುಳು ಎಲ್ಲ ಬರ್ನ್ ಆಗೋಗ್ಬಿಡ್ತೈತಿ. ಗೂಡು ಅಷ್ಟೇ ಇರ್ತದೆ, ಅದನ್ನು ನೀನು ಮುಂದುವರ್ಸಕ್ಕೆ ಬಿಚ್ಚು. ಅವಾಗೆಲ್ಲ ಹಂಗದ್ದಲ್ಲ, ಈಗ ಮತ್ತು ಒಂದು ತಂತ್ರಜ್ಞಾನ ಮುಂದುವರಿದ್ರದ್ದನ ನೀನು ನಮಗೆ ಅನುಕೂಲ ಐತಿ. ಈಗ ಅವ್ರು ಏನು ಮಾಡ್ತಿದ್ರು, ಒಂದು ಕ್ವಿಂಟಲ್ ಗೂಡು ತಗೊಂಡು ಹೋದ್ರೆ ಮತ್ತು ಈ ಬೈಲಾರ್ ಬಿಸಿನೀರಿಗೆ ಕಾಯಿಸಿ ಹಾಕ್ಬೇಕಾಗಿತ್ತು ಸರ್. ಅವಾಗ ಹಿಂದೆಲ್ಲನ ಅದನ್ನು ಬಿಸಿನೀರಿಗೆ ಹಾಕಿದ ಮೇಲೆ ಅದು ಹುಳ ಸಾಯಿಸ್ಬಿಡೋರು ಅವರು. ತಿರ್ಗಿ ಅವ್ರ ಕೈಲಿ ಎಷ್ಟು ನೆಕ್ಸ್ಟ್ ದಿವಸ ಎಷ್ಟು ಹಾಕತ್ತೋ ಅಷ್ಟು ರೀಲ್ ಬಿಚ್ಕೊಂತ ಹೋಗೋರು. ಈಗ ಹಂಗೇನಲ್ಲ, ಚೈನಾ ಫ್ಯಾಕ್ಟ್ರಿಗಳು ಕಂಪಲ್ಸರಿಯಾಗಿ ಬರ್ನಿಂಗ್ ಮಿಷನ್
ಈ ಮೆಕ್ಕೆಜೋಳಗಳು ಹೆಂಗೆ ಬರ್ನಿಂಗ್ ಇದು ಬರ್ತದೆ ಸರ್, ಹಂಗೆ ಬರ್ನಿಂಗ್ ಮಾಡ್ಕೊಂಡು ಒಳಗೆ ಗೂಡಿನಲ್ಲಿ ಇರ್ತಕ್ಕಂಥ ಹುಳ ಅಷ್ಟೇ ಬರ್ನ್ ಆಗ್ತದೆ ಸರ್, ಗೂಡು ನೂಲು ಏನು ಒಂದು ನೂಲು ಎಫೆಕ್ಟ್ ಆಗಲ್ಲ. ಅದನ್ನ ಏನು ಮಾಡ್ತಾನೆ, ಒಂದು ಗೋಡಂಬಿಗಳಿಗೆ ಹಾಕಿ ಹಳ್ಳಿ ಕೈ ಬಿಟ್ಬಿಟ್ಟಿರ್ತಾನೆ, ಅದು ನೀನು ಮುಂದುವರ್ಸಕ್ಕೆ ನೂಲು ಬಿಚ್ಚು ಅವಶ್ಯಕತೆ ಇದ್ದ ಆ ಟೈಪು ಇರೋದ್ರದ್ದ. ಮತ್ತೆ ಈಗ ಒಂದಿಟ್ಟು ಐತೆ ಸರ್, ಈ ರೈತರಿಗೆ ಅನಾನುಕೂಲ ಐತೆ ಸರ್, ಮತ್ತೆ ಏನು ಮಾಡೋಂಗಿಲ್ಲ ಈಗ ಅದಾಗ ಕಷ್ಟ. ಮತ್ತೆ ಈಗ ಎಲ್ಲ ವಜಿ ಬಾರ ನಾವು ಬರ್ಬೇಕಾಕೈತಿ, ಊರಾಗ ಕುಟ್ಬಿಟ್ಟೆ ಏನು ಮಾಡೋದು. ಇನ್ನು ಮನೆ ಮಾಡ್ಕೊಂಡು ಐತೆ ಈಗಿನ ಸ್ಟಾರ್ಟ್ ಮಾಡೈತಿ, ಸ್ಟಾರ್ಟ್ ಮಾಡಿ ಅದು ಒಳಗೆ ಎಳೆ ಬಿಟ್ಕೊಂತ ಹೋಗೋದು, ಇದು ಹಾಕಕತ್ತೈತಿ ಹಾಕಕತ್ತೈತಿ ನೋಡಿ ಸರ್. ಇಲ್ಲಿ ಜಾಗ ಮಾಡ್ಕೊಂತ ಐತಿ, ಅದು ಒಂದು ಇದು ಒಂದು ಇದು ಆಗ್ತೈತಿ, ಇದು ಈಗ ಹಾಕಕತ್ತೈತಲ್ಲ ಹ್ಞೂ ಸರ್. ಇಂಥೆಲ್ಲ ಅಷ್ಟು ಮಾರ್ಕ್ ಆಗೈತಿ ಇದು. ಹೆಂಗೆ ಕಟ್ಟತ್ತೈತಿ ಅಲ್ಲ, ಸುಮ್ಮನೆ ಹಿಂಗೆ ಬಾರ್ಯಾಕೆ ಹತ್ತಿರ್ತದ, ಪರಿವರ್ತನೆ ಹಾಕಿರ್ತದೆ ಸರ್, ಅದು ಎಳೆ ತಿಂದಿರ್ತದಲ್ಲ ಅದು ಆಟೋಮೆಟಿಕ್ಲಿ ಅದು ಕಕ್ತಿರ್ತದೆ ಬಾಯಿ ಒಳಗೆ. ಅದು ಟೈಮಿಂಗ್ಸ್ ಆದಮೇಲೆ ಅದಾಟಿಗೆ ಅದ ಬಂದ ಬರ್ತೈತಿ, ಬಂದು ಕುಟ್ಲಿಕ್ಕೆ ಇಟ್ಕೊಂತ ಅವ್ರ ಪ್ರೊಸೆಸರ್ ಅದ ಹಂಗೆ. ಅದು ಸುಮ್ಮನೆ ಇಲ್ಲಿದ್ದ ಇಲ್ಲಿ ಹೊಡಿತೈತೆ ಸರ್, ಈ ಕಡೆ ಹೊಡಿತೈತಿ, ಹಿಂಗೆ ರೌಂಡ್ ಹಾಕ್ಯಂತ ಹೋಗ್ತಾರೆ ಸುಮ್ಮನೆ ರೂಲು. ನಾನು ಕಡ್ಸ್ಯಾರನ ಈ ಮ್ಯಾಲ ಹಿಂಗೆ ಸ್ವಲ್ಪ ಬಳ್ಳಿಕ್ ಹಿಂಗಂದೆ ಟುಗುಳ ಹಚ್ಕೊಂಡು ಹಿಂಗೆ ಹೇಳಿದ್ರೆ ಇಡೀ ಮ್ಯಾಲದ್ದು ಎತ್ಕೊಂಡ್ರೆ ಪೂರ ಒಂದು ಎಳೆ ಮೂಲಕ ಉಸ್ತದ ಈ ಟೈಪು, ಹಂಗೆ ಒಂದೇ ಎಳೆನ ಲೆಂತ್ ಹಂಗೆ ಬಂದ್ಬಿಡ್ತತಿ ರೇಷ್ಮೆ. ಇಲ್ಲಿ ಇಲ್ಲಿ ಒಂದು ಕಟ್ಟ ಕಚ್ಚತ್ ನೋಡ್ರಿ ಸರ್, ಇದು ಈಗ ಹಾಕಿ ಇದು ಈಗೆಲ್ಲ ತಗೊಳ ಕಚ್ಚೈತಿ ಇದು. ಈ ಮ್ಯಾಲ ಏನದ ಅಂದ್ರೂ ಒಳಗೆ ಹೋಗ್ಬಿಡ್ತಾವ ಸರ್ ಆಟೋಮೆಟಿಕ್ಲಿ, ನೈಟ್ ಇಟ್ಟತ್ನಾಗ ಸ್ವಲ್ಪ ಕಟ್ಟದ ಕಮ್ಮಿನ ನೈಟ್ ಹೋಗ್ಬಿಡ್ತತ್ ಒಳಗೆ. ಇದು ಇಳಿತೈತಿ ಈಗ ಮ್ಯಾಲೆ, ಈಗ ಸ್ಕೆಚ್ ಆಗ್ತೈತಿ ಸರ್ ಎಲ್ಲಿ ಕಟ್ಟಬೇಕು ಗೂಡ ಅನ್ನೋದಕ್ಕೆ. ಈಗ ಅದು ಈಗ ನಾನು ಕಟ್ಟಿ ಜಿಟ್ಟಾಗಿ ಆರಿ ಹೋಗ್ಬೇಕಂತ ಅದಕ್ಕೆ ಈಗ ಆಸಕ್ತಿ. ಈಗ ಗೂಡ್ ಕಟ್ಟಿಗೆ ಅಂದ್ ಗಪ್ಪನು ಮತ್ತೆ ಅದು 13 ದಿವಸನ ಹೇಳ್ತಾರೆ ಸರ್, 13 ದಿವಸ ಆದಮೇಲೆ ತಾನ ಕಡ್ಕೊಂಡು ವಾಪಸ್ ಬಂದ್ಬಿಡ್ತಾರೆ. ಗೂಡ್ನಿಗೆ ಎಷ್ಟು ದಿವಸ ಇರ್ತೀರಿ ಈಗ ನಾವು? ನಮಗೆ ಟೈಮ್ ಸರ್ ಇದು 10 ದಿವಸದೊಳಗೆ ನಾವು ಮಾರ್ಕೊಂಬರಕ್ಕೆ. ಆ್ಯಕ್ಚುಲಿ 10 ದಿವಸದ ಮೇಲೆ ಅರಳು ಬರ್ತೈತಿ. ಈಗ ಚಂದ್ರಿಕೆ ಹಾಕಿ ಈ ಕ್ಲೈಮೇಟ್ನ್ಯಾಗ ಈಗ ಇಡಿ ಬೇಕಿದೆ ಬಿಡ್ತೀರಿ. ಈ ನಿನ್ನೆ ಲೆಕ್ಕ ನಾವು ಚಂದ್ರಿಕೆ ಹಾಕಿರೋದು ನಿನ್ನೆ ಕಡಿಗೆ ಬಂದವಲ್ಲಿ ಸುಳ ಏನು ಸರ್ ನಾವು ಕಡಿಗೆ ಬಂದವನ್ನು ಇಲ್ಲ ಅದು ಹೋಗ್ತದೆ ಸರ್ ಕಡಿಗೆ ಬಂದಿಲ್ಲ ಅದು ಮ್ಯಾಲೆ ಅದು ಸ್ಕೆಚ್ ಆಗ್ತೈತೆ. ಈಗ ಅದ್ರ ಒಳಗೆ ಹೋಗ್ತೈತೆ ಅದು ಸಾಯಂಕಾಲ ದೊಟ್ಟೈತಿ, ಅದು ಹೋಗಿ ಮತ್ತೆ ಅದು ಸರಿಯಾದ ಜಾಗ ಹುಡ್ಕೊಂಡು ಇದಕ್ಕೆ ಬರ್ತದ ರೀ. ಇಲ್ಲಿ ಇಲ್ಲಿ ಹೋಗ್ಯಾತ ನೋಡ್ರಿ, ಇಲ್ಲಿ ಇಲ್ಲಿ ಹೋಗ್ಯಾವ ಒಳಗೆ ಹೋಗ್ಯಾವ ಅಲ್ಲ ಆಟೋಮೆಟಿಕ್ಲಿ ಕಟ್ಟಕ್ಕೆ ಹಚ್ಚಾವಲ್ಲ ಆ ಟೈಪ್ ಹೋಗಿ ಮತ್ತೆ ಈ ಸಂದಿಗೆ ಕುಂತ್ಕೊಂಡು ಈ ಸಂದಿ ಒಳಗೆ ಇದು ಆಗ್ಬಿಡ್ತೈತಿ. ಈ ಸಂದಿಯಾಗ ಹೋಗೈತಿ ನೋಡಿ, ಇದು ಭಾರಿ ಆಡ್ತೈತಿ ಇದು. ಇನ್ನು ನೋಡ್ತೈತಿ ಅದು ಸಪೋರ್ಟ್ ಸಿಕ್ಕರಿಗೆ ಹಚ್ಕೊಂತ ಹೋಗ್ತೈತಿ. ಈ ಕಾಲ ಮ್ಯಾಲೆ ಹೋಗಿ ಕಡ್ತಾವ ಕೆಲವೆಲ್ಲ ಗೂಟ್ಗಳಿಗೆಲ್ಲ. ತಮಗೆ ವಂದನೆಗಳು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕಿಸಾನ್ ವಾರ್ತೆಗೆ ಸಬ್ಸ್ಕ್ರೈಬ್ ಆಗಿ.